ರಿಲಯನ್ಸ್ ಮಾಲೀಕರಾದ ಮುಖೇಶ್ ಅಂಬಾನಿ ಹಾಗೆ ಅವರ ಪತ್ನಿ ನೀತಾ ಅಂಬಾನಿ ವಿಶ್ವದ ಅತ್ಯಂತ ಶ್ರೀಮಂತರಲ್ಲಿ ಪ್ರಮುಖರು. ಇಷ್ಟೇ ಅಲ್ಲ, ಅಂಬಾನಿ ಕುಟುಂಬ ವಿಶ್ವದಲ್ಲೇ ಎರಡನೇ ಅತಿ ದುಬಾರಿ ನಿವಾಸವನ್ನು ಹೊಂದಿದೆ. ಜಗತ್ತಿನ ದುಬಾರಿ ನಿವಾಸಗಳ ಪೈಕಿ ಅಂಬಾನಿಯ ನಿವಾಸ ಆಂಟಿಲಿಯಾ ಬಕಿಂಗ್ಹ್ಯಾಮ್ ಅರಮನೆ ನಂತರದ ಸ್ಥಾನ ಪಡ್ಕೊಂಡಿದೆ. ಆಂಟಿಲಿಯಾದಲ್ಲಿ ನಡೆಯೋ ಚಟುವಟಿಕೆಗಳು, ಅದರ ನಿರ್ವಹಣೆಗೆ ತಗಲೋ ಕೆಲಸ ಇತ್ಯಾದಿಗಳ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಸುಮಾರು 600 ಸಿಬ್ಬಂದಿ ಈ ನಿವಾಸದಲ್ಲಿ ಕೆಲಸ ಮಾಡ್ತಾರೆ ಅಂತ ಇತ್ತೀಚೆಗೆ ವರದಿಯೊಂದು ತಿಳಿಸಿತ್ತು. ಹಾಗಿದ್ರೆ ಇಷ್ಟೆಲ್ಲಾ ಐಷಾರಾಮಿ ಜೀವನ ನಡೆಸೋ ಅಂಬಾನಿಯವರ ಕಾರು ಚಾಲಕ ತಿಂಗಳಿಗೆ ಎಷ್ಟು ಸಂಬಳ ಪಡಿತಾರೆ ಅನ್ನೋದು ನಿಮಗೆ ಗೊತ್ತಿದೆಯಾ? ಅದ್ರ ಬಗ್ಗೆ ಮಾಹಿತಿ ಕೇಳಿದ್ರೆ ನಿಜಕ್ಕೂ ನಿಮಗೆ ಶಾಕ್ ಆಗುತ್ತೆ. ಅಂಬಾನಿಯಂತಹ ಉದ್ಯಮಿಯ ಕಾರು ಚಾಲಕನಾಗೋದು ಅಂದ್ರೆ ಅದು ಈಸಿಯಾದ ಕೆಲಸ ಅಲ್ವೇ ಅಲ್ಲ. ಕಠಿಣ ತರಬೇತಿ ಪಡೆಯೋದ್ರ ಜೊತೆಗೆ ಅನೇಕ ವಿಚಾರಗಳನ್ನ ಗೊತ್ತಮಾಡ್ಕೊಂಡಿರ್ಬೇಕು. ಉದ್ಯಮಿ ದಂಪತಿಯ ಐಷಾರಾಮಿ ಜೀವನಕ್ಕೆ ಪೂರಕವಾಗಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಕಾರ್ ಡ್ರೈವರ್ ಅನ್ನ ನೇಮಕ ಮಾಡೋ ಜವಾಬ್ದಾರಿಯನ್ನ ಖಾಸಗಿ ಕಂಪನಿಯೊಂದಕ್ಕೆ ಕೊಡಲಾಗಿದೆ. ಈ ಪ್ರೈವೇಟ್ ಕಂಪನಿ ಗುತ್ತಿಗೆ ಆಧಾರದಲ್ಲಿ ಚಾಲಕನನ್ನ ನೇಮಕ ಮಾಡುತ್ತೆ. ಮುಖೇಶ್ ಅಂಬಾನಿಯ ಕಾರು ಚಾಲಕನಿಗೆ ತಿಂಗಳಿಗೆ 2 ಲಕ್ಷ ರೂಪಾಯಿ ವೇತನ ಕೊಡಲಾಗುತ್ತೆ ಎನ್ನಲಾಗಿದೆ. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಒಳ್ಳೆ ಕೆಲಸದಲ್ಲಿ ಇದ್ದೋರ್ಗೂ ಕೂಡ ಸಿಗದಂತಹ ವೇತನ ಅಂಬಾನಿ ಚಾಲಕನಿಗೆ ಸಿಗುತ್ತೆ ಅಂತ ತಿಳಿದು ಬಂದಿದೆ. ಆದ್ರೆ ಇಷ್ಟೊಂದು ಸ್ಯಾಲ್ರಿ ಪಡೆಯೋ ಚಾಲಕನ ಕೆಲಸ ಬಹಳ ಸುಲಭ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಯಾಕಂದ್ರೆ ಅಂಬಾನಿಯವರ ದುಬಾರಿ ಮತ್ತು ಐಷಾರಾಮಿ ವಿಧ ವಿಧದ ಕಾರುಗಳನ್ನ ಚಲಾಯಿಸೋದ್ರಲ್ಲಿ ಆತ ಎಕ್ಸ್ಪರ್ಟ್ ಆಗಿರ್ಬೇಕಾಗತ್ತೆ. ಆಂಟಿಲಿಯಾದಲ್ಲಿ ಕಾರ್ಯನಿರ್ವಹಿಸೋ ಕೆಲವು ಸಿಬ್ಬಂದಿಗೂ 2 ಲಕ್ಷ ರೂಪಾಯಿ ತನಕ ಸ್ಯಾಲ್ರಿ ಕೊಡಲಾಗುತ್ತೆ ಅಂತ ಕೆಲವು ಮಾಧ್ಯಮಗಳು ವರದಿ ಮಾಡಿದ್ವು. ಈ ನಿವಾಸದ ಪ್ಲಂಬಿಂಗ್ ಕೆಲಸ ನಿರ್ವಹಿಸೋ ಸಿಬ್ಬಂದಿಗೂ ಕೂಡ ಸರಿಸುಮಾರು ಇಷ್ಟೇ ವೇತನ ಕೊಡಲಾಗುತ್ತೆ ಎನ್ನಲಾಗ್ತಿದೆ. ತುಂಬಾ ಮಂದಿಗೆ ಅನ್ನಿಸ್ತಾ ಇರ್ಬೇಕಲ್ವಾ, ಅಯ್ಯೋ ಯಾವುದೋ ಕೆಲಸ, ಐಟಿ ಕೆಲಸ, ಅದು ಇದು ಅಂತ ಕಷ್ಟಪಡೋದ್ರ ಬದಲು ಅಂಬಾನಿ ಮನೆಗೆ ಹೋಗಿ ಯಾವ್ದಾದ್ರು ಕೆಲಸ ಸಿಕ್ಬಿಟ್ರೆ ಲೈಫ್ ಸೆಟಲ್ ಆಗ್ಬಿಡುತ್ತೆ ಅಂತ. ಬಟ್ ಅದಕ್ಕೂ ಅದರದೇ ಆದ ಕ್ವಾಲಿಟೀಸ್ ಇರುತ್ತೆ.